ಒಂದು ಕಾಡಿನಲ್ಲಿ ತುಂಟ ನರಿಯಿತ್ತು. ಅದು ತನ್ನ ಬುದ್ಧಿವಂತಿಕೆಯಿಂದ ಹಲವು ಪ್ರಾಣಿಗಳನ್ನು ಗೋಳಿದುಕೊಳ್ಳುತ್ತಿತ್ತು. ಒಮ್ಮೆ ಈಗೆ ಕೂತಿದ್ದಾಗ ತಾನೇಕೆ ಕೊಕ್ಕರೆಯನ್ನು ಆಡಿಕೊಳ್ಳಬಾರದು, ಅದಕ್ಕೆ ಅವಮಾನ ಮಾಡಬಾರದು, ತನ್ನ ತುಂಟತನದ ಪ್ರದರ್ಶನವನ್ನು ಕೊಕ್ಕರೆಯ ಬಳಿ ಮಾಡಬೇಕು ಎಂದು ಯೋಚಿಸಿತು. ನದಿಯ ಬಳಿ ಬಂದಂತ ನರಿಯು, ಅಣ್ಣ ನೀನೇಕೆ ಎಷ್ಟು ಬಡವಾಗಿರುವೆ, ಎಷ್ಟು ಸೊರಗಿರುವೆ ನೋಡು. ಒಂದು ಕೆಲಸ ಮಾಡು, ನಾಳೆ ನಮ್ಮ ಮನೆಯಲ್ಲಿ ಪಾರ್ಟಿ ಇದೆ, ನೀನು ತಪ್ಪದೆ ಬರಬೇಕು, ನಿನಗಾಗಿ ಬಹಳ ಪೌಷ್ಟಿಕವಾದ ಸೂಪನ್ನು ತಯಾರಿಸಿರುವೆನು ಎಂದು ಹೇಳಿತು. ಕಪಟ ಬುದ್ಧಿಯ ನರಿಯ ಮಾತನ್ನು ನಂಬಿದ ಕೊಕ್ಕರೆಯು ಮಾರನೇ ದಿನ ನರಿಯ ಮನೆಗೆ ಬಂದಿತು. ಒಂದು ತಟ್ಟೆಗೆ ಸೂಪನ್ನು ಹಾಕಿದಂತ ನರಿಯು ಮನಸ್ಸಿನಲ್ಲಿಯೇ ನಗುತ್ತಾ ಕೊಕ್ಕರೆಗೆ ಆಹಾರವನ್ನು ನೀಡಿತು. ಕೊಕ್ಕರೆ ಎಷ್ಟೇ ಪ್ರಯತ್ನ ಪಟ್ಟರೂ ಸಹ ತಟ್ಟೆಯಲ್ಲಿದ್ದ ಸೂಪನ್ನು ಕುಡಿಯಲಾಗಲಿಲ್ಲ. ನೋಡು ಹೀಗೆ ನಾಲಿಗೆಯಿಂದ ಕುಡಿಯಬೇಕು, ನೀನೇಕೆ ತಡ ಮಾಡುತ್ತಿರುವೆ, ಬೇಗ ಕುಡಿ ಎಂದು ನರಿಯು ಅವಮಾನ ಮಾಡಿತು. ಈ ತುಂಟ ನರಿಗೆ ಬುದ್ಧಿ ಕಲಿಸಬೇಕೆಂದು ನಿರ್ಧರಿಸಿದ ಕೊಕ್ಕರೆಯು, ನನಗೆ ಆಹಾರ ಸಾಕಾಗಿದೆ, ನಾಳೆ ನಮ್ಮ ಮನೆಯಲ್ಲಿ ಪಾರ್ಟಿ ಇದೆ, ನೀನು ತಪ್ಪದೆ ಬರಬೇಕು, ಅಲ್ಲಿ ನಿನಗೆ ಸಂತುಷ್ಟಿಯಾಗುವಂತ ಆಹಾರವನ್ನು ನೀಡುವೆನು ಎಂದು ಹೇಳಿತು. ಕೊಕ್ಕರೆಯ ಮಾತನ್ನು ಕೇಳಿ ನರಿಗೆ ಆಶ್ಚರ್ಯವಾಯಿತು. ಇಷ್ಟು ದಿನ ತಾನು ಅವಮಾನ ಮಾಡಿದ ಪ್ರಾಣಿಗಳೆಲ್ಲವೂ ಸುಮ್ಮನೆ ಹೋಗುತ್ತಿದ್ದವು, ಆದರೆ ಈ ಬಾರಿ ಕೊಕ್ಕರೆಯು ತನ್ನನ್ನೇ ಔತರಣಕ್ಕೆ ಆಹ್ವಾನಿಸುತ್ತಿದೆ, ಏನಿರಬಹುದು ವಿಷಯ? ಪಾರ್ಟಿಗೆ ತಾನು ಹೋಗಲೇಬೇಕೆಂದು ನಿರ್ಧರಿಸಿತು. ಮಾರನೇ ದಿನ ಬಹಳ ಲಘು ಬಗೆಯಿಂದ ಕೊಕ್ಕರೆಯ ಮನೆಯ ಔತರಣಕ್ಕೆ ನರಿಯು ಹೊರಟಿತು. ನರಿಯನ್ನು ಕಂಡು ಸಂತೋಷದಿಂದ ಕೊಕ್ಕರೆಯು, ತಡಿ ನಿನಗೆ ಮಾಡುತ್ತೇನೆ, ಇವತ್ತು ನಾನು ಕಲಿಸುವ ಬುದ್ಧಿಗೆ ಮುಂದೆಂದೂ ನೀ ಇನ್ನೊಬ್ಬರಿಗೆ ಅವಮಾನ ಮಾಡಬಾರದು, ನಿನ್ನ ತುಂಟತನಗಳೆಲ್ಲ ನಿಲ್ಲಬೇಕು ಎಂದು ಮನಸ್ಸಿನಲ್ಲೇ ಯೋಚಿಸಿತು. ಜಗ್ಗುಗಳಲ್ಲಿ ಆಹಾರವನ್ನು ತಂದಿಟ್ಟ ಕೊಕ್ಕರೆಯು, ಸೂಪನ್ನು ಬೇಗ ಕುಡಿಯಬೇಕು ಹೀಗೆ ಎಂದು ಹೇಳುತ್ತಾ ತನ್ನ ಪಾಲಿನ ಸೂಪನ್ನು ಕುಡಿಯಿತು. ನರಿಯು ಎಷ್ಟೇ ಪ್ರಯತ್ನ ಪಟ್ಟರೂ ಒಂದೇ ಒಂದು ಹನಿಯನ್ನು ಸಹ ಕುಡಿಯಲಾಗಲಿಲ್ಲ. ತನ್ನ ನಡವಳಿಕೆಯಿಂದಾಗಿ ತನಗೆ ಈ ರೀತಿ ಅವಮಾನವಾಯಿತು. ತಾನು ಯಾರಿಗೂ ಇನ್ನು ಮುಂದೆ ಈ ರೀತಿ ಅವಮಾನವನ್ನು ಮಾಡಬಾರದು, ಅವರವರ ಶಕ್ತಿ ಅವರವರಿಗೆ, ಅವರವರ ದೌರ್ಬಲ್ಯ ಅವರಿಗೆ ಎಂದು ನಿರ್ಧರಿಸಿದ್ದ ನರಿಯು ಇನ್ನು ಮುಂದೆ ಒಳ್ಳೆಯವನಾಗಿ ಬಾಳಲು ನಿರ್ಧರಿಸಿತು.